ಶನಿಯ ಚಾರದ ಬಗ್ಗೆ ನಾವು ವಿಚಾರ ಮಾಡ್ತಾ ಇತ್ತು. ಏಳುವರೆ ಶನಿ, ಅಷ್ಟಮದ ಶನಿ, ಪಂಚಮದ ಶನಿ ಅಥವಾ ಯಾವುದೇ ರಾಶಿಯಲ್ಲಿ ಶನಿ ಸಂಚರಿಸುವಾಗ ನಿಖರವಾದಂತಹ ಫಲವನ್ನು ನಾವು ಯಾವ ಸಮಯದಲ್ಲಿ ನಿರೀಕ್ಷೆ ಮಾಡಬಹುದು, ಏಳುವರೆ ವರ್ಷವೂ ನಾವು ನಿರೀಕ್ಷೆ ಮಾಡಬೇಕಾ ಅಥವಾ ಐದು ವರ್ಷದ ಪಂಚಮದ ಶನಿಯಲ್ಲಿ ಆ ಎರಡೂವರೆ ವರ್ಷದಲ್ಲಿ ನಿರೀಕ್ಷೆ ಮಾಡಬೇಕಾ ಅಥವಾ ಆ ಎರಡೂವರೆ ವರ್ಷದಲ್ಲಿ ಯಾವ ಸಮಯದಲ್ಲಿ ಆ ಶನಿಯ ಪ್ರಭಾವ ವಿಶೇಷವಾಗಿ ನಮಗೆ ಅನುಭವಕ್ಕೆ ಬರಬಹುದು, ಈ ರೀತಿಯ ಸೂಕ್ಷ್ಮವನ್ನು ನಾವು ಅರಿತುಕೊಳ್ಬೇಕಾದ್ರೆ ದೇವಕೇರಳಂ ಚಂದ್ರಕಲಾ ನಾಡಿ ಅನ್ನುವಂತಹ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಶನಿಯ ಕಾರಕತ್ವ ಎನ್ನುವಂಥದ್ದು ಆಯುಷ್ಯ ಜೀವನೋಪಾಯಂ ದುಃಖ ಶೋಕ ಭಯಾನಿಚ ಸರ್ವಕ್ಷಯಂಚ ಮರಣಂ ಮಂದೇನೈವ ವಿಚಿಂತಯೇ. ದೇವರು ಆ ಶನಿಗೆ ಈ ರೀತಿಯ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ನಮ್ಮ ಆಯುಷ್ಯ ಇರ್ಬೋದು, ನಮ್ಮ ಜೀವನೋಪಾಯ ಇರ್ಬೋದು, ನಾವು ನಮ್ಮ ವೃತ್ತಿ ಕೆಲಸ ಕಾರ್ಯಗಳೆಲ್ಲ, ನಮಗೆ ಬರುವಂತಹ ಸುಖ ದುಃಖಗಳಿರ್ಬೋದು, ಭಯ ಇರ್ಬೋದು, ಸಮೃದ್ಧಿಯನ್ನು ಗಳಿಸುವುದು, ಆ ಸಂಪತ್ತನ್ನು ಕಳೆದುಕೊಳ್ಳುವುದು, ಇದೆಲ್ಲವೂ ಕೂಡ ಆ ಶನಿಯ ಸ್ವಾಮಿತ್ವದಲ್ಲಿ ದೇವರು ನೀಡಿದ್ದಾರೆ. ಈ ಜ್ಯೋತಿಷ್ಶಾಸ್ತ್ರದಿಂದ ಈ ಶನಿಯ ಪ್ರಭಾವ ಅಥವಾ ಯಾವುದೇ ಗ್ರಹಗಳ ಪ್ರಭಾವವನ್ನು ನಾವು ತಿಳಿದುಕೊಂಡ್ರೆ ಯಾವ ಸಮಯದಲ್ಲಿ ನಮಗೆ ಈ ರೀತಿಯಾದಂತಹ ಪರಿಸ್ಥಿತಿ ಒದಗಿ ಬರ್ತದೆ, ಅದು ಸುಖ ಇರ್ಬೋದು ದುಃಖ ಇರ್ಬೋದು, ಆ ಸಮಯವನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಯದ್ಭಾವಸ್ಯಷ್ಟಮೇ ಮಂದೆ ಯದ್ಭಾವಸ್ಯಷ್ಟಮ ಈಕ್ಷಿತೆ ತದ್ಭಾವ ಕ್ಲೇಶಮಾಪ್ನೋತಿ ಯಾತ್ರಾಧೀನಾಂ ಫಲಂ ವಧೇತ್ ರಂಧ್ರೇಶಾಂಶೇ ತತ್ರಿಕೋಣೆ ಪುಟಯೋಗಂ ಗತೇಶನೌ ರಂಧ್ರೇಶ ದೃಷ್ಟಿರಾಶೋ ವಾ ವಜನಾರಿಷ್ಟಮಾದಿಶೇತ್ ರಂಧ್ರೇಶ ಆಕ್ರಾಂತ ಭವನ ದುಷ್ಟರಾಶ್ಯಂಶ ಕೋಣಗಾಃ ಕ್ರೂರಮಾಸ ಇತಿ ಖ್ಯಾತ ಕ್ರೂರಾಬ್ಧೇ ಯೋಜಯೇತ್ ಕ್ರಮಾತ್ ತತ್ತತ್ ಭಾವಾಷ್ಟಮಾದೀಶಂ ಕ್ರಾಂತ ರಾಶ್ಯಂಶ ತ್ರಿಕೋಣೆ ಪುಟಯೋಗಂ ಗತೇ ಮಂದೇ ತತ್ತತ್ ಭಾವ ವಿನಾಶನಂ. ಹೀಗೆ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಗೋಚಾರದಲ್ಲಿ ಮೊದಲಿಗೆ ಶನಿ ಯಾವ ರಾಶಿಯಲ್ಲಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಆ ಶನಿ ಯಾವುದೋ ರಾಶಿಯಲ್ಲಿದ್ದಾನೋ ಆ ರಾಶಿಯು ಆ ಹನ್ನೆರಡು ರಾಶಿಯಲ್ಲಿ ಯಾವುದೋ ಒಂದು ರಾಶಿಗೆ ಅಷ್ಟಮ ಭಾವವಾಗಿರ್ತದೆ. ಇದು ಒಂದು ರಾಶಿಯಲ್ಲಿ ಶನಿ ಎರಡೂವರೆ ವರ್ಷಗಳ ಕಾಲ ಸಂಚರಿಸ್ತಾನೆ. ಆ ಎರಡೂವರೆ ವರ್ಷಗಳ ಕಾಲದಲ್ಲಿ ಯಾವ ಸಮಯದಲ್ಲಿ ನಮಗೆ ಆ ಫಲ ಅನುಭವಕ್ಕೆ ಬರ್ತದೆ, ಒಂದು ರಾಶಿ ಅಂತ ಹೇಳಿದರೆ 30 ಡಿಗ್ರಿ, ಎರಡೂವರೆ ವರ್ಷ ಅಂತ ಹೇಳಿದರೆ ಸುಮಾರು 30 ತಿಂಗಳು. ಹಾಗಾದರೆ 1 ಡಿಗ್ರಿ ಎನ್ನುವಂಥದ್ದು ಸಾಮಾನ್ಯವಾಗಿ ಒಂದು ಸ್ಥೂಲವಾಗಿ ಲೆಕ್ಕಾಚಾರ ಮಾಡುವುದಾದರೆ 1 ತಿಂಗಳು ಅಂತ ಲೆಕ್ಕ. ಆ 1 ಡಿಗ್ರಿ ಯಾವ ಡಿಗ್ರಿಯಲ್ಲಿ ಆ ಶನಿ ಸಂಚಾರ ಮಾಡ್ತಾನೋ ಆ ಸಮಯದಲ್ಲಿ ಆ ಫಲ ಅನುಭವಕ್ಕೆ ಬರ್ತದೆ. ಅದು ಹೇಗೆ ತೀರ್ಮಾನ ಮಾಡೋದು ಅಂತ ಹೇಳಿದರೆ ಆ ಅಷ್ಟಮ ಭಾವದ ಅಧಿಪತಿ ಯಾವ ನವಾಂಶದಲ್ಲಿರ್ತಾನೋ ಆ ನವಾಂಶದ ತ್ರಿಕೋಣ ರಾಶಿಯಲ್ಲಿ ಆ ಶನಿಯ ಪ್ರಭಾವ ಬರುವಾಗ ಆ ಭಾವಕ್ಕೆ ಸಂಬಂಧಪಟ್ಟಂತಹ ಫಲ ನಮಗೆ ಅನುಭವಕ್ಕೆ ಬರ್ತದೆ. ಅದು ಒಳ್ಳೆ ಫಲವೂ ಆಗ್ಬೋದು ಅಥವಾ ಕೆಟ್ಟ ಫಲವೂ ಆಗ್ಬೋದು. ಉದಾಹರಣೆಗೆ ಹೇಳುವುದಾದರೆ ಈಗ ತತ್ಕಾಲದಲ್ಲಿ ಶನಿ ಕೆಲವ ಗಣಿತ ಪ್ರಕಾರ ಮಕರ ರಾಶಿಯಲ್ಲಿದ್ದಾನೆ, ಕೆಲವು ಗಣಿತ ಪ್ರಕಾರ ಕುಂಭರಾಶಿಯಲ್ಲಿದ್ದಾನೆ. ಈ ಕುಂಭರಾಶಿಯಲ್ಲಿದ್ದಾನೆ ಅಂತ ನಾವು ಗಣನೆಗೆ ತಗೊಂಡ್ರೆ ಕರ್ಕಾಟಕ ರಾಶಿಗೀಗ ಅಷ್ಟಮ ರಾಶಿಯಲ್ಲಿ ಶನಿಯ ಸ್ಥಿತಿ. ಆ ಕರ್ಕಾಟಕ ರಾಶಿಗೆ ಅಷ್ಟಮಸ್ಥಿತನಾದಂಥ ಶನಿ ಶನಿಯೇ ಅಧಿಪತಿಯಾಗಿದ್ದಾನೆ. ನಮ್ಮ ಜಾತಕದಲ್ಲಿ ಆ ಶನಿ ಯಾವ ನವಾಂಶವನ್ನು ಪಡೆದುಕೊಂಡಿದ್ದಾನೆ ಅಂತೇಳಿ ನಾವು ನೋಡಬೇಕು. ಗೋಚಾರದಲ್ಲಿ ಆ ಕರ್ಕಾಟಕ ರಾಶಿಗೆ ತ್ರಿಕೋಣರಾಗಿ ಇರತಕ್ಕಂತಹ ರಾಶಿಗಳು ಮಿಥುನ ಮತ್ತು ಆ ಕುಂಭರಾಶಿಗೆ ತ್ರಿಕೋಣವಾಗಿರತಕ್ಕಂತಹ ರಾಶಿಯು ಮಿಥುನ ಮತ್ತು ತುಲ. ನಮ್ಮ ಅಂಶ ಕುಂಡಲಿಯಲ್ಲಿ ಮಿಥುನ ತುಲ ಕುಂಭದಲ್ಲಿ ಯಾವ ಗ್ರಹರು ನವಾಂಶಕವನ್ನು ಪಡೆದುಕೊಂಡಿರ್ತಾರೋ ಆ ನವಾಂಶಕ ಪಡೆದುಕೊಂಡಂತಹ ಗ್ರಹರು ನಮ್ಮ ರಾಶಿ ಕುಂಡಲಿಯಲ್ಲಿ ಅಥವಾ ಜನ್ಮ ಕುಂಡಲಿಯಲ್ಲಿ ಯಾವ ಮನೆಯ ಅಧಿಪತ್ಯವನ್ನು ಪಡೆದುಕೊಂಡಿರ್ತಾರೋ ಆ ಮನೆಯಿಂದ 6ನೇ ಮನೆ ಸಂಬಂಧಪಟ್ಟಂತಹ ವಿಚಾರವನ್ನು ಆ ಶನಿಯು ಈ 2.5 ವರ್ಷಗಳ ಕಾಲದಲ್ಲಿ ಮುಖ್ಯವಾಗಿ ಆ ಶನಿಯ ಅಧಿಪತ್ಯ ಇರುವಂತಹ ಅಧಿಪತಿಯ ಅಂಶಕದಲ್ಲಿ ಶನಿ ಬಂದಾಗ ಫಲವನ್ನು ನೀಡ್ತಾನೆ. ಹಾಗಾಗಿ ಆ ಶನಿಯ ಪ್ರಭಾವ ಎನ್ನುವಂಥದ್ದು ಪೂರಾ 2.5 ವರ್ಷಗಳ ಕಾಲ ಅನುಭವಕ್ಕೆ ಬರುವುದಿಲ್ಲ. ಹೆಚ್ಚು ಸೂಕ್ಷ್ಮವಾಗಿ ಆ ಫಲ ನಮಗೆ ಅನುಭವಕ್ಕೆ ಬರುವುದು
ಆ ಅಷ್ಟಮಾಧಿಪತಿಯ ಆ ಡಿಗ್ರಿಯಲ್ಲಿ ಗೋಚಾರದಲ್ಲಿ ಶನಿಯ ಸ್ಥಿತಿ ಇದ್ದಾಗ ನಮಗೆ ಅದು ಸಂಪೂರ್ಣವಾಗಿ ಅನುಭವಕ್ಕೆ ಬರ್ತದೆ. ಹಾಗಾಗಿ ಯಾವಾಗಲೂ ಕೂಡ ನಾವು ಎರಡೂವರೆ ವರ್ಷ ಆ ಒಂದು ರಾಶಿಯಲ್ಲಿ ಶನಿ ಇರುವಾಗ, ಎರಡೂವರೆ ವರ್ಷವೂ ನನಗೆ ಪಂಚಮದ ಶನಿ ಉಂಟು, ಎರಡೂವರೆ ವರ್ಷವೂ ಅಷ್ಟಮದ ಶನಿ ಉಂಟು, ಅಥವಾ ಏಳುವರೆ ವರ್ಷದಲ್ಲಿ ಆಗುವಾಗ ನಮಗೆ ಈ ರೀತಿಯ ಸನ್ನಿವೇಶಗಳೊಂದು ಮೂರು ಸಲ ನಮಗೆ ಅನುಭವಕ್ಕೆ ಬರಬಹುದು, ಬಿಟ್ಟರೆ ಇಡೀ ಏಳುವರೆ ವರ್ಷವೂ ಕೂಡ ನಮಗೆ ಕಷ್ಟ ಬರ್ತದೆ ಅಂಥೇಳಿ ನಾವು ಆಲೋಚಿಸಬೇಕಾಗಿಲ್ಲ. ಈ ಸಮಯ ಬಂದಾಗಲೂ ಕೂಡ ನಾವು ಜಾಗರೂಕರಾಗಿದ್ದರೆ ನಮಗೆ ಬರುವಂತಹ ಆಪತ್ತನ್ನು ನಾವು ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯ.